ಅದು ನಾವು ಕಂಪ್ಲೇಂಟ್ ಕೊಡಕ್ ಹೋದಾಗ ಪೊಲೀಸ್ ನೋ ಕಂಪ್ಲೇಂಟ್ ತಗೊಂಡಿಲ್ಲ, ನಮ್ಮ ಹತ್ರ ಇರುವಂತ ಡಾಕ್ಯುಮೆಂಟ್ ಗಳನ್ನ ಪೊಲೀಸ್ ನೋ ಡಿಲೀಟ್ ಮಾಡಿ ಕಳಿಸಿದ್ರು. ಯಾ ಅಧಿಕಾರಿಗಳು ಈ ತರ ಮಾಡ್ತಾರೆ ಅಂತಾನು ಕೂಡ ಅವರು ಅವತ್ತು ನೇರವಾಗಿ ಮಾಡಿದ್ರು. ಯಾ ಅಧಿಕಾರಿಗಳು ಈ ತರ ಮಾಡ್ತಾರೆ ಇನ್ಕ್ಲೂಡಿಂಗ್ ಇನ್ಸ್ಪೆಕ್ಟರ್ ನೋಡಿ, ಅಧಿಕಾರಿಗಳಿಗೆ ಅವರು ಮೀಡಿಯಾದಲ್ಲಿ ಅಲ್ಲಿ ಹೇಳಿದ್ರು, ಫೋನ್ ಅಲ್ಲಿ ಅಧಿಕಾರಿಗಳ ಮುಂದೆ ಹೇಳ್ತಾರೆ ನಿಮ್ಮೆಲ್ಲ ದುಡ್ಡು ತಗೊಂತೀರಾ ಅಂತ ಅಧಿಕಾರಿಗಳಿಗೆ. ಆ ಹುಡುಗಿ ಇಷ್ಟ ಬಂದಂಗ ಮಾತಾಡಿದ್ರು ಅಧಿಕಾರಿಗಳು ಸಹ, ಪೊಲೀಸರು ಹೇಳಿದ್ರು ಏನಂತ ಅನ್ಕೊಂಡ್ಬಿಟ್ಟಿದ್ಯಾ ನಾವಂತ ಅಂದ್ರೆ, ಒಂದ್ ಅವ್ರೊಂದ್ ಪೊಸಿಷನ್ ಇದ್ದಾರೆ ಸರ್, ಅಧಿಕಾರಿಗಳು ಒಂದು ರೆಸ್ಪೆಕ್ಟ್ ಕೊಡ್ಬೇಕು, ಇವ್ರು ಇಷ್ಟ ಬಂದಂಗ ಮಾತಾಡೋದಲ್ಲ. ಈಗ ಆ ಹುಡುಗಿ ಕರೆಕ್ಟ್ ಆಗಿ ಇದ್ದಾಳೆ ತಾನೆ, ಇಷ್ಟೆಲ್ಲ ಏನಕ್ಕೆ ಸೀನ್ ಮಾಡ್ಬೇಕು, ಡಾಕ್ಯುಮೆಂಟ್ಸ್ ಇದೆ ತಾನೆ, ಲೀಗಲ್ ಕೇಸ್ ನಡೆಸ್ಲಿ, ದುಡ್ಡು ತಗೊಂಡ್ಲಿ, ಕೊಡೋ ತರ ಇದ್ದೇನೆ ತಗೊಳೋ ತರ ಇದ್ರೆ. ವೆರಿ ನೈಸ್, ಇದು ಮೇನ್ ಕ್ವೆಶನ್ ಸರ್. ಆಕ್ಚುಲಿ ಆನ್ಲೈನ್ ಅಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಆಗೋವರೆಗೂ ಕಾಯ್ತಾರೆ, ದುಡ್ಡು ಟ್ರಾನ್ಸ್ಫರ್ ಆಗಿರುತ್ತೆ. ಈಗ ನನ್ನ ಅಸಿಸ್ಟೆಂಟ್ಸ್ ಯಾರನ್ನೂ ಕಳಿಸ್ತೀನಿ, ಚೆಕ್ ಕಲೆಕ್ಟ್ ಮಾಡ್ಕೊಂಡ್ ಬಂದ್ಬಿಡಿ ಹೋಗಿ ಅಂತ ಹೇಳ್ತೀನಿ. ಅವ್ರ ಮೇಲೆ ದೌರ್ಜನ್ಯ, ಕೊಡಲ್ಲ ಏನ್ ಮಾಡ್ಕೊಂತಾರೆ ಮಾಡ್ಕೊಂಡು, ನಿಮ್ ಮೇಡಮ್ ಹೇಳಕ್ ಹೋಗೋ ಏನ್ ಮಾಡ್ಕೊಂತಾರ ಅವ್ರ ಹುಡುಗಿ. ನಮ್ಮ ಅಕೌಂಟ್ ಏನಾಗುತ್ತೆ ಗೊತ್ತಾ, ಅವರು ಅಟ್ ಎ ಟೈಮ್ ಇನ್ವೆಸ್ಟ್ ಮಾಡಿರಲ್ಲ, ಅವಾಗ ಅವಾಗ ಸ್ವಲ್ಪ ಇವಾಗ ಸ್ವಲ್ಪ ಕೊಟ್ಟು ತಗೊಳೋ ಬಿಸ್ನೆಸ್ ಆಗಿರುತ್ತೆ ನಮ್ದು. ಸೊ ಬಾಂಡಿಂಗ್ ಹಂಗೆ ಚೆನ್ನಾಗ್ ಬಂದಿರತ್ತೆ. ಯಾವಾಗ ನಾವು ನಮ್ಮ ಏನ್ ಎವಿಡೆನ್ಸ್ ಇರುತ್ತೋ ವಾಪಸ್ ಕೇಳೋ ಅಂತ ಮೂಮೆಂಟ್ ಬಂದಾಗ, ಇಲ್ಲ ಅವ್ರಿಗೆ ಏನೇನು ಬೇರೆ ಕ್ಲಾಶಸ್ ಬಂದಾಗ, ಈ ತರ ಒಂದು 3 ಕ್ಲೈಂಟ್ಸ್ ನಂಗೆ ಇಶ್ಯೂಸ್ ಆಯ್ತು. ಸೊ ಅದಾದ್ಮೇಲೆ ಅವ್ರಿಗೆ ಏನ್ ಸೆಟಲ್ಮೆಂಟ್ ಮಾಡ್ಕೊಂಡು ಬೇರೆ ಸ್ಟೇಷನ್ ಮೂಲಕನೇ ಮಾಡ್ಕೊಂಡಿದ್ದೀವಿ. ಈಗ್ಲೂ ಹೇಳೋದು ಚೆಕ್ ಬೌನ್ಸ್ ಮಾಡಿದಾರ, ಅದು ಅವ್ರ ಪರ್ಸನಲ್ ಅವ್ರು ಮಾಡ್ಕೊಂಡಿರೋದು. ನಾನು ಕೇಳಿ ನಾವ್ ಎಷ್ಟಂತ ಕೇಳಕ್ಕಾಗತ್ತೆ, ಕೇಳಿದೀನಿ ಕೊಟ್ಟಿಲ್ಲ ಅಂತಂದ್ರೆ ಅದೇನಿದೆ ಕೋರ್ಟ್ ನೋಡ್ಕೊಳತ್ತೆ, ಲೀಗಲ್ ನೋಡ್ಕೊಳತ್ತೆ. ಬಿಕಾಸ್ ನಾನ್ ಪ್ರತಿಯೊಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, ಪ್ರತಿಯೊಂದಕ್ಕೂ ಎವಿಡೆನ್ಸ್ ಇದೆ ನನ್ನ ಹತ್ರ. ಸೊ ನಾವು ಅವ್ರಿಗೆ ಫೇಕು ಫ್ರಾಡ್ ಮಾಡತ್ತೆ, ಅಷ್ಟೇ ದುಡ್ಡನ್ನ ನಾವು ಮೀಟ್ ಮಾಡಿ ಕ್ಯಾಶ್ ಇಸ್ಕೊಂಡ್ಬೋದಿತ್ತು, ನಾನ್ಯಾಕೆ ಆನ್ಲೈನ್ ಅಲ್ಲಿ ಇಸ್ಕೊಂಡ್ಬೇಕು, ನಾನ್ಯಾಕೆ ಚೆಕ್ ಕೊಡ್ಬೇಕು. ಮೇಡಮ್ ಫೈನಲಿ ಈಗ ಯಶಸ್ವಿನಿ ಅವರು ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಗಳ ಹೆಸರನ್ನು ಬಳಕೆ ಮಾಡ್ಕೊಂಡಿದ್ದಾರೆ, ನೀವ್ ಹೇಳ್ತಾ ಇದೀರಾ ಇಲ್ಲ ಅಂತ. ಹೌದು, ಹಾಗಾದ್ರೆ ನೀವು ಯಶಸ್ವಿನಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ನೀವು ಕಂಪ್ಲೇಂಟ್ ಮಾಡ್ತೀರಾ? ಯಾಕಂತಂದ್ರೆ ಅವ್ರು ನಿಮ್ಮನ್ನ ಡಿಫಾಮೇಟರಿ ಮಾಡಿದ್ರೆ ಒಂದ್ ಕಡೆ, ಜೊತೆಗೆ ನಿಮ್ಮ ಬಿಸ್ನೆಸ್ ಹಾಳಾಗಿದೆ, ಇದ್ರ ಬಗ್ಗೆ ನೀವೇನ್ ಕ್ರಮ ತಗೋ? ಅದು ನನ್ನ ಅಡ್ವೊಕೇಟ್ ಹೇಳ್ತಾರೆ. ಈಗ ಏನಾಗಿದೆ, ಫೋನ್ ಬಳಸ್ಕೊಂಡ್ರಿ ಅಂತ ಹರ್ಷಿತಾ ಫೋನ್ ಕೊಟ್ಟಿದೆ ಅಂತ, ನೀವು ನಿಮ್ಮ ಸಿಮ್ ಸಮೇತ ಕೊಟ್ಟಿದ್ದ? ಇಲ್ಲ ಸರ್, ಈಗ ಐಫೋನ್ ಅಲ್ಲಿ ಲಾಗಿನ್ ಇತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್. ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ ಲಾಗಿನ್ ಇದ್ದಾಗ ನಾನು ಒಂದ್ಸಲಿ ಅದನ್ನ ಅವ್ರಿಗೆ ಹೇಳಿದ್ದೆ, ಲೈಕ್ ಲಾಗ್ ಔಟ್ ಮಾಡ್ಬಿಡಿ ಅಂತ ಹೇಳಿದ್ದೆ. ನನ್ನ ಹತ್ರ ಲೈಕ್ ನನ್ನ ಸಿಮ್ ನಂಬರ್ ಅಲ್ಲಿ ಲಾಗಿನ್ ಆಗಿರೋದು, ನನ್ನ ಪಾಸ್ವರ್ಡ್ ಚೇಂಜ್ ಮಾಡಕ್ ಆಗ್ತಿರ್ಲಿಲ್ಲ. ಈಕೆ ಫೋನ್ ಕೊಟ್ಮೇಲೆ ವಾಪಸ್ ಇಸ್ಕೊಳೋದು ಸರಿ ಬರೋದಿಲ್ಲ ಅಂತ ನಮ್ಗೆ ಅನ್ಸಿತ್ತು. ಹಾಗಾಗಿ ನಾನು ಅದನ್ನ ಲಾಗ್ ಔಟ್ ಮಾಡ್ಬಿಟ್ಟು ಡಿಲೀಟ್ ಮಾಡ್ಬಿಡು ಅಂತ ಹೇಳಿದ್ದೆ. ಸೊ ಅವ್ರು ಅದನ್ನ ಮಾಡಿಲ್ಲ. ಎಷ್ಟು ಸೇಫ್ ಗೇಮ್ ಮಾಡಿದಾರೆ, ನಾನು 6 ತಿಂಗಳಿಂದ ಬರೀ ಯಾರಿಗೆ ಮೆಸೇಜ್ ಮಾಡ್ತೀನಿ, ಯಾರ ಹತ್ರ ಏನ್ ಮಾತಾಡ್ತೀನಿ, ಜಸ್ಟ್ ವ್ಯೂ. ಸೊ ನನ್ನ ಕ್ಲೈಂಟ್ಸ್ ಇವತ್ತು ಪೇ ಮಾಡ್ಬಿಟ್ಟು ನಾಳೆ ಬಂದ್ಬಿಟ್ಟು ರೀಫಂಡ್ ಕೇಳ್ತಾರೆ. ಮತ್ತೆ ಏನ್ ಮಾಡುದು, ನನ್ನೊಂದು ಯೂಟ್ಯೂಬ್ ಚಾನಲ್ ಸೆಲೆಬ್ರಿಟೀಸ್ ಜೊತೆ ನಾನು ಇಂಟರ್ವ್ಯೂ ಶೋಸ್ ಮಾಡ್ತೀನಿ, ಅದು ನನ್ನ ಪ್ರೊಡಕ್ಷನ್, ನನ್ನ ಇನ್ವೆಸ್ಟ್ಮೆಂಟ್ ನಾನು ಮಾಡ್ಕೊತಾ ಇರೋದು. ಲೈಕ್ ಸಣ್ಣ ಪುಟ್ಟ ಸೆಲೆಬ್ರಿಟೀಸ್ ಇಂದ ಹಿಡಿದು ಪ್ರತಿಯೊಬ್ಬರದು ನಾನು ಮಾಡಿದ್ ನನ್ನ ಒಂದು ಕಾಂಟೆಕ್ಟ್ ಇಸ್ ಗುಡ್. ನಾನು ಸೆಲೆಬ್ರಿಟಿ ಕಾಂಟೆಕ್ಟ್ಸ್ ನಾನು ತುಂಬಾ ವಸ್ತಿನ ಮಾಡ್ಕೊಂಡು ಬಂದಿರೋದ್ರಿಂದ ಅವಾಗ ಏನ್ ಮಾಡ್ತಾರೆ, ಜನಕ್ಕೆ ನಮ್ಮ ಮೇಲೆ ಟ್ರಸ್ಟ್ ಬರಬಾರ್ದು, ನಮ್ಮ ಪ್ರೊಡಕ್ಷನ್ ಬರಬಾರ್ದು ಅಂದ್ಬಿಟ್ಟು ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ. ನಾನು ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡೋಕ್ಕಾಗಲ್ಲ, ಕೈಂಡ್ಲಿ ಡಿಲೀಟ್ ದಿಸ್ ಅಂತ. ಇಲ್ಲ ನಾನು ಹೋಗ್ಬಿಟ್ಟು ಪದೇ ಪದೇ ಎಷ್ಟು ಸಲಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ, ಎಷ್ಟು ಸಲಿ ಅಂತ ಹೋಗಿ ನಮ್ಮ ಪ್ರೊಡಕ್ಷನ್ ನೇಮೇ ಹಾಳಾಗುತ್ತೆ. ಇದುವರೆಗೂ 7 ವರ್ಷದಿಂದ ಒಂದು ಕಂಪ್ಲೇಂಟ್ ನಮ್ಮ ಮೇಲೆ ಆಗಿಲ್ಲ. ಸೊ ಇದೆಲ್ಲ ಈ ಹುಡುಗಿ ಒಂದು ಪ್ಲಾನ್. ಪ್ರತಿಯೊಂದಕ್ಕೂ ಏನಿದೆಯೋ ನಮ್ ಇವಾಗ ನನಗೆ ಅಲ್ಲಿ ಕರ್ಸಿ ಟ್ರ್ಯಾಪ್ ಮಾಡಿ ಎಲ್ಲೂ ಒಂದು ಕಡೆ ನನಗೆ ಟೈಮ್ ಕೊಟ್ಟಿಲ್ಲ. ಎವ್ರಿಥಿಂಗ್ ವಾಸ್ ಪ್ರೀ ಪ್ಲಾನ್ಡ್. ಮತ್ತೆ ನಾನು ಆಚೆ ಬರ್ತೀನಿ ಅನ್ನೋದು ಸಹ ಅವ್ರಿಗೆ ಇರ್ಲಿಲ್ಲ. ಇನ್ನೊಂದು ಏನ್ ಗೊತ್ತಾ, ಇಷ್ಟು ಜನ ಕಸಿ ಕಂಪ್ಲೇಂಟ್, ಇಷ್ಟು ಜನ ಅಲ್ಲ ಸರ್, ನನಗೆ 5,000 ಜನ ಕ್ಲೈಂಟ್ಸ್ ಕಂಪ್ಲೇಂಟ್ ಕೊಡಕ್ ಬಂದಿರೋದೇ ಒಂದು 60-70 ಜನ ಬರ್ಬೇಕಿತ್ತು. ನಾನು 4,000 ಜನ ಕ್ಲೈಂಟ್ಸ್ ಯಾರು ಬಂದಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅದು ಇದು ಪ್ರೀ ಪ್ಲಾನ್ಡ್. ಇಷ್ಟು ಜನಕ್ಕೂ ನಾನು ಕೊಡೋ ತರ ನ್ಯಾಯ ಇದ್ರೆ ಕೋರ್ಟ್ ಇದೆ, ಕೊಡ್ಸುತ್ತೆ. ಇಲ್ಲ ಅಂತಂದ್ರೆ ನಾವೇನ್ ತಗೋಬೇಕು ಆ ಕ್ರಮ, ನಾನು ತಗೊಂಡೇ ತಗೊಂತೀನಿ. ಅದು ನಾನು ಯಾವ್ದೇ ತರ ನನ್ನ ಕ್ಲೈಂಟ್ಸ್ ಇವತ್ತು ಹೇಳೋದಿಷ್ಟೇ, ಇಲ್ಲಿ ನನ್ನ ಒಂದು ಬೇರೆ ಪರ್ಸನಲ್ ರಿವೆಂಜ್ ಗೋಸ್ಕರ ಇದು ನಡೆದಿರೋದು. ಮಧ್ಯದಲ್ಲಿ ಇವ್ರು ಟ್ರ್ಯಾಪ್ ಆಗಿದೆ, ನನ್ನ ಕ್ಲೈಂಟ್ಸ್ ಟ್ರ್ಯಾಪ್ ಮಾಡ್ಕೊಂಡಿದ್ದಾರೆ. ಸೊ ಅದೇನಿದೆಯೋ ನಾವು ಲೀಗಲ್ ಆಗಿ ಇದು ಮಾಡ್ತೀನಿ. ಸರ್ ಈಗ ನನ್ಗೆ ಹೇಳಿದ್ನಲ್ಲ, 20 ಜನ ನನ್ನ ಜೆನ್ಯೂನ್ ಕ್ಲೈಂಟ್ಸ್ ಇದಾರೆ, ಅವ್ರಿಗೆ ರೀಫಂಡ್, ಅವ್ರು ರೀಫಂಡ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಲಕ್ಷಗಳೆಲ್ಲ ಏನು ಇಲ್ಲ ಸರ್, 10,000, 20,000, 30,000 ಈ ತರ ಅಮೌಂಟ್ಸ್. ಅಂಡ್ ನೀವು ಹೇಳ್ದಂಗೆನೆ ಯಾವ್ದೋ ವಾಹಿನಿಗಳಲ್ಲಿ 10 ಕೋಟಿ 6 ಕೋಟಿ ಅಂತ ಸಹ ತೋರಿಸಿದ್ರಿ, ಅದ್ ಯಾರು ನಿಮ್ಗೆ ಮಾಹಿತಿ ಕೊಟ್ಟರು ಅನ್ನೋದು ನನಗೆ ಸಹ ಗೊತ್ತಿಲ್ಲ. ಇಲ್ಲ ಸರ್, 10 ಕೋಟಿ ನಾವು ನೋಡಿದೀವಿ ಕೆಲವು ಮಾಧ್ಯಮದಲ್ಲಿ ಕೆಲವೊಂದಷ್ಟು. ಇಲ್ಲ ಮತ್ತೆ ಕೆಲವೊಂದಷ್ಟು ವಾಹಿನಿಗಳಲ್ಲಿ ನಾವು ನೋಡಿದ್ರಲ್ಲ ಸರ್,
ಜನಕ್ಕೆ ಅದೇ ಇಂಪ್ಯಾಕ್ಟ್ ಆಗುತ್ತೆ, ನಮ್ಗೆ ಇಮೇಜ್ ಎಷ್ಟು ಡ್ಯಾಮೇಜ್ ಆಗಿದೆ ಅಲ್ವಾ. 2 ಕೋಟಿ ನಮಗೆ ಬಂದಂತ ಪಕ್ಕ ಇನ್ಫಾರ್ಮೇಶನ್ ಆಧಾರದ ಮೇಲೆ 2 ಕೋಟಿ ಅದು ಕೂಡ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಂತಾನೆ ಕೊಟ್ಟಿರೋದು. ಯಾರು ಕೂಡ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿದೆ ಅಂತ ಕೊಟ್ಟಿಲ್ಲ. ಟ್ರಾನ್ಸಾಕ್ಷನ್ ಆಗಿದೆ, 2 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಕೊಟ್ಟಿದ್ದೀವಿ. ಅದು ಆರೋಪ ಅಂತಾನೆ ಕೊಟ್ಟಿರ್ತಾರೆ ಮೀಡಿಯಾದವರು, ಯಾಕೆಂದ್ರೆ ನಾವು ನೇರವಾಗಿ ಹೇಳಲಿಕ್ಕೆ ಬರಲ್ಲ 10 ಕೋಟಿ 4 ಕೋಟಿ ಸರ್ ಆರೋಪ ಅಂತ ಅಂದ್ರು ನಿಮಗೆ ಯಾರ ಕಡೆ ಇನ್ಫಾರ್ಮೇಶನ್ ಬರುತ್ತೆ? ಮತ್ತೆ ಈಗ ನಾನು ಹೇಳಿದ್ದೆ, ಈಗ ನಾವು ಇದನ್ನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಹೋದ್ರೆ ಕೆಲವು ಮಾಧ್ಯಮಗಳಲ್ಲಿ 6 ಕೋಟಿ 8 ಕೋಟಿ ಅಂತ ದೊಡ್ಡ ದೊಡ್ಡ ಹೆಸರುಗಳನ್ನ ಹಾಕಿ ಟೈಟಲ್ ಹಾಕಿ ಕೆಲವೊಂದು ಕಡೆ ವಂಚಕಿ ಮಾಯಾ ವಂಚಕಿ ಅಂತ ತೋರಿಸಿದ್ದಾರೆ. ನೋಡೋಣ ನೋಡೋಣ, ಅದನ್ನ ನಾವು ಅಬ್ಸರ್ವ್ ಮಾಡಿ ಫರ್ದರ್ ಮಾಡೋಣ. ಈಗ ಯಶಸ್ವಿನಿಯರ್ ಬಗ್ಗೆ ನಾನು ಹೇಳೋದು ಇಷ್ಟೇನೆ, ಇವಾಗ ಅವರೊಂದು ಎರಡು ಕಡೆ ಏನಾಗಿದೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಂಡು ತಿಳ್ಕೊಬೇಕಿತ್ತು. ಯಾಕಂದ್ರೆ ನಾನು ಒಂದು ಪ್ರೊಡಕ್ಷನ್ ಇವೆಂಟ್ ಮಾಡ್ಕೊಂಡ್ ಬಂದಿದ್ದೀನಿ 7 ವರ್ಷದಿಂದ, ಮಗಳನ್ನ ಹಾಕೊಂಡೇನೋ 1 ವರ್ಷದಿಂದ ಇವೆಂಟ್ ಮಾಡಿದೀವಿ. 1 ವರ್ಷಕ್ಕೆಲ್ಲ ನಾವು ಅವ್ರು ಹೇಳಿತರ 10 ಕೋಟಿ ಅರ್ನ್ ಮಾಡ್ಬೇಕಿತ್ತು, ನಾವೇನ್ ಮಾಡಿಲ್ಲ. ಅದು ಅವ್ರ ಮಗಳನ್ನ ಅವ್ರ ಪ್ರೊಡಕ್ಷನ್ ಬೇರೆ ಕಳಿಸಿ ಅವ್ರು ಅರ್ನ್ ಮಾಡ್ಕೊಂಡಿರ್ಬಹುದು. ಅವ್ರು ಇವಾಗ ಚೆನ್ನಾಗಿ ಗ್ರೋಯಿಂಗ್ ಆಗಿರ್ಬೋದು. ನನ್ನ ಪ್ರೊಡಕ್ಷನ್ ಅವತ್ತಿಂದ ಇವತ್ತವರೆಗೂ ಚೆನ್ನಾಗೇ ಇದೆ, ಇನ್ನೂ ಚೆನ್ನಾಗೇ ಇರ್ಬೇಕಿತ್ತು. ಈ ಮುಂದೆ ಫ್ಯೂಚರ್ ಏನ್ ಮಾಡ್ಬೇಕು ಅನ್ನೋ ನಮಗೂ ಗೊತ್ತಿಲ್ಲ. ಬಿಕಾಸ್ ಇಮೇಜ್ ನಮ್ದು ತುಂಬಾನೇ ಡ್ಯಾಮೇಜ್ ಆಗಿದೆ, ಲೈಕ್ ಆಲ್ ಓವರ್ ಕರ್ನಾಟಕ ವ್ಯೂ ಮಾಡಿದೆ. ಅವ್ರಿಗದ ಅನ್ನಿಸ್ಬೇಕು, ನಾನು ಒಂದು ಮದ್ವೆ ಆಗದಿರೋ ಹುಡುಗಿ, ನಾನು ಪ್ರೊಡಕ್ಷನ್ ಇಷ್ಟು ಬಂದಿದ್ದಾರೆ, ಇವೆಂಟ್ ಅಟೆಂಡ್ ಮಾಡಿದ್ದಾರೆ, ಇಷ್ಟು ಸಂಭಾವನೆ ತಗೊಂಡಿದ್ದೀನಿ, ಅವ್ರ ಜೊತೆ ಊಟ ತಿಂದಿದ್ದೀನಿ, ಈ ತರ ಎಲ್ಲ ನಂಬಿಕೆ ದ್ರೋಹ ಮಾಡಬಾರ್ದು. ನನ್ನ ಕೆಲಸದವರು ಅಷ್ಟೇ, ಹರ್ಷಿತಾನು ಅಷ್ಟೇ, ನಂಗೆ ಮಾಡಿದ ದೊಡ್ಡ ನಂಬಿಕೆ ದ್ರೋಹನೇ. ತುಂಬಾ ನಂಬಿ ನಾನು ಹಣಕಾಸು ವ್ಯವಹಾರ ಕೊಟ್ಟಿದ್ದೆ. ಸೊ ಇಷ್ಟೆಲ್ಲ ಮಾಡಿ ಇದೊಂದು ನಾನು ಲೆಸನ್ ಆಗಿ ತಗೊಂಡಿದ್ದೀನಿ. ಯಾಕೆ ಅಂತಂದ್ರೆ ಇವತ್ ನಾನು ಸಂಭಾವನೆ ಕೊಟ್ಟು ಮಾಡಿದಂತ ಜನ ನನಗೆ ಮೋಸ ಮಾಡಿದ್ರು, ಏನೋ ಒಂದು ಪ್ಲಾನ್ ಮಾಡ್ಕೊಂಡು. ಇವತ್ ನಾನು ಜೆಸಿಗೆ ಹೋಗಿದ್ದೀನಿ ಅಂತ ಜೆಸಿಯಲ್ಲಿ ಇರುವಂತ ಜನ ನನಗೆ ಧೈರ್ಯ ಹೇಳಿ ಕಳಿಸ್ತಾರೆ, ಇಂಥ ಆರಾಮ ಫೇಸ್ ಮಾಡ್ತೀರ ಹೋಗಿ ಅಂತ. ಅಂತ ಜನ ಪರವಾಗಿಲ್ಲಲ್ಲ, ಇಂಥ ಜನ ನಂಬಕ್ಕಿಂತ. ಅದನ್ನೇ ನಾನು ಹೇಳೋದು. ಇನ್ನೊಂದು ಇನ್ಫಾರ್ಮೇಶನ್, ಕಿಶೋರ್ ಅವರು ಭದ್ರಾವತಿಯಿಂದ ಯಾರೋ ಸದಾಶಿವನಗರದಲ್ಲಿ ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿದ್ರೆ 30 ಲಕ್ಷ ವಂಚನೆ ಮಾಡಿದ್ದೀನಿ ನೋಡಿ. ಅವರು ಹರ್ಷಿತಾ ಚಿಕ್ಕಪ್ಪ ಕಿಶೋರ್ ಅನ್ನೋರು, ದುಡ್ಡು ಕೊಟ್ಟಿರೋದು ಮಂಜುಳಾ ಅವರಿಗೆ, ಹರ್ಷಿತಾ ತಾಯಿ. ಕಿಶೋರ್ ನನ್ನ 30 ಲಕ್ಷ ಟ್ರಾನ್ಸಾಕ್ಷನ್ ತಗೊಂಬಂದು ತೋರಿಸ್ಲಿ, ಅವ್ರು ಯಾರಿಗೆ ಕೊಟ್ಟಿದ್ದಾರೆ ಅಂತ ತಗೊಂಡ್ ಬಂದು ಕೊಡ್ಲಿ. ಮಂಜುಳಾ ನನಗೆ ಕೊಟ್ಟರೆ ನನಗೆ ಟ್ರಾನ್ಸಾಕ್ಷನ್ ಕೊಡ್ಲಿ. ಇವರಿಗೆ ಹರ್ಷಿತಾ ಅವ್ರ ಅಮ್ಮ ಬಂದು ಒಂದು ಸ್ಕೂಲಲ್ಲಿ ಕೆಲಸ ಮಾಡುವಂತವ್ರು. ಈ ಫ್ಯಾಮಿಲಿಗೆ 30 ಲಕ್ಷ 40 ಲಕ್ಷ ತಿಂಗಳಿಗೆ 10,000 ರೂಪಾಯಿ ಬರೋರಿಗೆ ಎಲ್ಲಿ ಸರ್ ಬರುತ್ತೆ ದುಡ್ಡು? ಎಲ್ಲಿನ ಸೋರ್ಸ್ ಬರ್ತಾ ಇದೆ ಅವ್ರಿಗೆಲ್ಲ ದುಡ್ಡು? ಬಂದು ಆ 40 ಲಕ್ಷ 50 ಲಕ್ಷ ಅಂತ ಕಂಪ್ಲೇಂಟ್ ಕೊಟ್ರೆ ಒಬ್ಬರದೆಲ್ಲ ಸೇರಿ 1 ಕೋಟಿ ಆಗುತ್ತೆ. ನನ್ನ ಅಕೌಂಟ್ ಟ್ರಾನ್ಸಾಕ್ಷನ್ 2 ಕೋಟಿ ಎಲ್ಲಿ ಇದೆ? ಬೇಕು ಅಂತ ಹೆಸರು ಹಾಳು ಮಾಡಿ ಕೊಡ್ತಾರೆ ಕಂಪ್ಲೇಂಟ್ಸ್ ನ. ಸೊ ಈ ತರ ಎಲ್ಲ ಪ್ರೀ ಪ್ಲಾನ್ ಮಾಡಿದ್ರೆ ನಾವು 1,000 ಮಾಡಬಹುದು. ಇದುವರೆಗೂ ನಾನು ಯಾವ್ದು ಆತರದ್ ಮಾಡಬಾರ್ದು. ನನ್ನ ಪ್ರೊಡಕ್ಷನ್ ನೇಮ್ ಏನಿದೆ ನಾನು ಬೆಳೆಸ್ಕೊಂಡು ಬಂದಿದ್ದೀನಿ, ಅದಂಗೆ ಕಂಟಿನ್ಯೂ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾನು ಯಾವ್ದೇ ತರ ಏನು ಒಂದು, ನಾನು ಈಗಲೂ ನನ್ನ ಕ್ಲೈಂಟ್ಸ್ಗೆ ಹೇಳೋದು ಇಷ್ಟೇ, ನೀವು ನಿಜಕ್ಕೂ ದುಡ್ಡು ಸಿಕ್ಬೇಕಾ ಲೀಗಲ್ ಆಗಿ ಬನ್ನಿ. ನನ್ಗೆ ಏನೋದು ಥ್ರೆಟ್ ಆಗೋದಾಗಿರ್ಲಿ, ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಆಗಿರ್ಲಿ, ಕಮೆಂಟ್ಸ್ ಹಾಕ್ತೀನಿ ಆಗಿರ್ಲಿ, ಈ ತರ ಬೇಡ. ನಿಮಗೆ ಬರಬೇಕು ಅನ್ನೋ ತರ ಲೀಗಲ್ ಅಲ್ಲಿ ತಗೊಳ್ಳಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.